ಪ್ರಕ್ಷಿತದ ಫಸ್ಟ್ ವೆಂಚರ್ ಇತ್ತು. ನಾನು ಸೇಫ್ ಆಗಬೇಕು, ಸೊ ಹಾಗಾಗಿ ನಾನು ಹಾಕಿರೋ ಬಂಡವಾಳನ ಸಂಪೂರ್ಣವಾಗಿ ನನ್ನ ಕವರೇಜಸ್ ಆಗಿ ಪ್ರಾಫಿಟ್ ಶೇರಿಂಗ್ ಬೇಕಾದ್ರೆ ಯಾರು ಬೇಕಾದ್ರೂ ತೊಗೊಂಡ್ಲಿ. 2.7 crores ಅಲ್ಲೇ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದಂಥ ಫಿಲಮ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ನಿಮ್ಗಿನ್ನೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಜಾಗ ಒಂದು ತೋರಿಸ್ಬೇಕು. ಹೌದು, ಇಲ್ಲ ಇಲ್ಲ, ಇದೇ ಫೇವ್ರೇಟ್ ಜಾಗ ಎಲ್ಲರಿಗೂ ಮೋಸ್ಟ್. ಏನಕ್ಕೆ ಅಂದರೆ ಸರ್, ಏನಕ್ಕೆ ಇಲ್ಲಿ ಬಂದು ದಮ್ಮಡಿ ಹೋದು ಅಂತ. ಇಡೀ ನಮ್ಮ ಕಂಪ್ನಿಯವ್ರಿಗೆ ಇದೇನೇ ಫೇವ್ರೇಟ್ ಜಾಗ. ಈ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ, ಇಲ್ಲಿ ಏನು ಮಾತಾಡ್ತಾರೆ, ಏನು ಸಿಗರೇಟ್ ಇದೆಲ್ಲ ಏನು ಕೇಳಿಸೋದಿಲ್ಲ. ನನ್ನ ಪಡೆಗೆ ಅಲ್ಲೆಲ್ಲೋ ಕ್ಯಾಬಿನಲ್ಲಿ ಇರ್ತೀನಿ. ಸೊ ಮೋಸ್ಟ್ ಫೇವ್ರೇಟ್ ಎಲ್ಲರಿಗೂ. ನಾವು ಕೆಲಸ ಅಂತ ಬಂದಾಗ ಫುಲ್ ಒತ್ತಡ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಯಾರನ್ನೂ ಮಾತಾಡೋದಿಲ್ಲ. ಇಲ್ಲಿ ಬಂದು ಎಲ್ಲ ಒಂದು ಗುಂಪು ಕಟ್ಕೊಂಡು ಹಂಗೆ ಹಿಂಗೆ ಇವತ್ತೆಲ್ಲ ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕಂತೆ, ರಾತ್ರಿ ಎಲ್ಲ ರಾತ್ರಿ ಮಲಗಿದ್ದು 3 ಗಂಟೆ ಆಯಿತು, ಮತ್ತೆ 6 ಗಂಟೆಗೆ ಬರಕ್ಕೆ ಹೇಳಿಯಾರ. ಬೆಳಿಗ್ಗೆ ಮಾರ್ನಿಂಗ್ ಕಾಲ್ ಶೀಟ್ 9 AM to 6 PM ಇದ್ರೆ, ಒಂದ್ಸಲ 6 PM to 2 AM ಹೋಗ್ತಿವಿ, ಒಂದೊಂದ್ಸಲ 6 PM to 6 AM ಹೋಗ್ತಿವಿ. ಸೊ ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ಪ್ರೋಗ್ರಾಮಿಂಗ್, ಶೂಟಿಂಗ್ ಪ್ರೋಗ್ರಾಮಿಂಗ್ ಡಿಪೆಂಡ್ ಆ ತರ ಇದಾಗುತ್ತೆ. ಸೊ ಕ್ರಿಯೇಟಿವ್, ಸೊ ಹಂಗಾಗಿ ಇದನ್ನ ಎಂಜಾಯ್ ಮಾಡ್ಬೋದು ನೀವು ವರ್ಕ್ನ. ಕೆಲವೊಂದು ವರ್ಕ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಹೌದು, ನನಗನ್ಸೋ ಪ್ರಕಾರ ನಾನಂದರೆ ಸುಮಾರು ಬಿಸ್ನೆಸ್ಗಳನ್ನ ನೋಡ್ಕೊಂಡು ಬಂದಿದ್ದೀನಿ. 3 professions ನಿಮಗೆ ಹೈಯೆಸ್ಟ್ ಕಿಕ್ ಕೊಡೋ ಅಂಥದ್ದು, ಒಂದು ಪಾಲಿಟಿಕ್ಸು, ಒಂದು ಸ್ಪೋರ್ಟ್ಸು, ಇನ್ನೊಂದು ಸಿನಿಮಾ. ಇದೇನೆ ಟಾಪ್ ರೇಟೆಡ್ ಇಡೀ ವರ್ಲ್ಡಲ್ಲಿ ನನಗನ್ಸೋ ಪ್ರಕಾರ. ಅದರಲ್ಲಿ ಈ ಮೂರಲ್ಲಿ ನೀವು ತೊಗೊಂಡು ಬಂದರೆ ನನಗನ್ಸೋ ಪ್ರಕಾರ 1 ಸಿನಿಮಾ. ಏನಕ್ಕೆ ಅಂತಂದರೆ ನಿಮಗೆ ನೇಮ್ ಇದೆ, ಫೇಮ್ ಇದೆ, ಅಂಡ್ ಮನಿ ಇದೆ, ಮತ್ತು ಎಲ್ಲ ರೀತಿಯೂ ಕೂಡ ನೀವು ಹೈಲೈಟಲ್ಲಿ ಇರ್ತೀರ. ಸೊ ನಾನು ಸುಮಾರು ನಾನೇನು ಮಾಡಬೇಕು, ನಾನು ಹೆಂಗಿರಬೇಕು ನೆಕ್ಸ್ಟು ನನ್ನ ಫ್ಯೂಚರ್ ಅಂತ ಅಂದಾಗ 2 and 4th ಆಲೋಚನೆ ಮಾಡ್ತಾನೆ ಇರ್ತೀನಿ. ಪಾಲಿಟಿಕ್ಸಾ, ಎಕ್ಸ್ಟ್ರೀಮ್ ಬಿಸ್ನೆಸ್ಸಾ, ಫಿಲ್ಮಾ ಅಂತ. ಬಟ್ ಎಲ್ಲದನ್ನು ಕೂಡ ಕ್ಲೀನಾಗಿ ಸಮರೈಸ್ ಮಾಡಿ ವಾಪಸ್ ಬಂದಾಗ ಇಲ್ಲ ಗುರು ಸಿನಿಮಾ. ಬನ್ನಿ ಬನ್ನಿ, ಇನ್ನೂ ಇದೆ ಆಫೀಸ್ ನೋಡಿ. ನೀವು ಈ ಝೋನ್ಗೆ ಯಾವಾಗ ಬರ್ತಿರ್ತೀರಿ? ಇಲ್ಲ, ನಾನು ದಮ್ಮಡಿಯೋದಿಲ್ಲ. ಗಾಸಿಪ್ ಮಾಡೋದಿಲ್ಲ. ಇಲ್ಲ, ನೋ ಗಾಸಿಪ್ಸ್. ಯಾಕೆ? ಅದಕ್ಕೆ ಮುಂಚೆ ನೋಡ್ಕೊಂಡೆ ವಾಡೆ ಬರ್ಲಿ ಅಂತ. ಇಲ್ಲಿ ಬಂದು ವಾಡೆ ಬಂದಾದ್ಮೇಲೆ ಸರ್ ನಿಮ್ಗೆ ಗೊತ್ತಾಯ್ತಾ ಅಲ್ಲಿ ಹಂಗಾಯ್ತು, ಅವ್ರು ಹಿಂಗಂತಂತೆ. ಸೊ ಅದೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ನೀವು ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ನಮಗೆ ಮಾಡೋ ಕೆಲಸ ಮಾಡೋದಕ್ಕೇ ನಮಗೆ ನಮ್ಮ ಟೈಮ್ ಸಾಕಾಗ್ತಿಲ್ಲ. ನಾನು ಬೆಳಗ್ಗೆ ಇವಾಗ 7, 8, 9 ಗಂಟೆಗೆ ಬಂದರೆ ರಾತ್ರಿ 12 ಗಂಟೆ ತನಕ ಹೋಗ್ತೀನಿ. ಅದ್ರ ಮಧ್ಯದಲ್ಲಿ ಕಥೆಗಳು ಹೇಳ್ತಾರಲ್ಲ ಬಂದು, ಸೊ ಅವ್ರು ಬ್ಯಾಡೋ ಬೇಡ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಫಿಲ್ಟರ್ ಮಾಡಿ. ಕಥೆ ಅಂದ್ರೆ ಆ ಕಥೆ ಇಲ್ಲ, ಸಿನಿಮಾ ಕಥೆ ಹೇಳೋಕೆ ಸ್ವಾಗತ ಇದೆ. ಸರ್ ಅವ್ಳು ಏನು ಮಾಡಲಿ ಗೊತ್ತಾ, ಅವೆಲ್ಲ ಬೇಡ ಅಂತ. ಹೌದು, ಗಾಸಿಪ್ ಬೇಡ. ಸೊ ಇದು ನನ್ನ ಕ್ಯಾಬಿನ್. ಇನ್ನೂ ಒಂದಷ್ಟು ಫಿಲಮ್ದು ಪೋಸ್ಟರ್ಗಳು ಬರಬೇಕು, ಬಟ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹಾಕೋಕ್ಕಾಗಿಲ್ಲ. ಇವಾಗ ಇರೋ ಪೋಸ್ಟರ್ಸ್ಗಳನ್ನ ಕಮ್ಮಿ ಸೈಜ್ ಮಾಡಿ ಮಿಕ್ಕಿದ ಫಿಲಮ್ಸ್ನೆಲ್ಲ ಅಕಾಮಡೇಟ್ ಮಾಡಬೇಕು. ಓಕೆ ಓಕೆ ಓಕೆ. ಸೊ ನಾವು ಪೋಸ್ಟರ್ ವೈಸ್ ಬಂತು ಅಂತ ಹೇಳಿದ್ರೆ ನನ್ನ ಫಸ್ಟ್ ಫಿಲಮು ಗೋಧಿ ಬಣ್ಣ ಸಾಧಾರಣ ಮೇಕ್ಔಟ್ 2000. ನೀವು ಪೊಲೀಸ್ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡಿದ್ದು ಏನ್ರಿ? ಮಗ ಅಂತಂದ್ರೆ ನಿಮ್ಮ ಮಗ ಆಗ್ಲೂ ಇಷ್ಟೊಂದು ದೊಡ್ಡನಾಗ್ಬಿಟ್ನ, ಏನ್ ನೋಡ್ತಾ ಇದೀರಾ? ಸೊ 2016 ನನ್ನ ಫಸ್ಟ್ ರಿಲೀಸು, June 3rd ರಿಲೀಸ್ ಮಾಡಿದ್ದು. ಸೊ ಅದಾದ್ಮೇಲೆ ನಾನು ಪ್ರೆಸೆಂಟ್ ಮಾಡಿದ ಫಿಲಮ್ಮು ಕಿರಿಕ್ ಪಾರ್ಟಿ. ಸೊ ಎಷ್ಟೊಂದು ಜನ ಕನ್ಫ್ಯೂಷನ್ ಅಲ್ಲಿ ಯಾವಾಗಲೂ ಕೇಳ್ತಿರ್ತಾರೆ ನೀವು ನೀವು ಪ್ರೊಡ್ಯೂಸ್ ಮಾಡಿದ್ರ ಅಂತ. ಕಿರಿಕ್ ಪಾರ್ಟಿ ನಾನು ಪ್ರೊಡ್ಯೂಸ್ ಮಾಡಿದಂತ ಫಿಲಮ್ ಅಲ್ಲ. ಸೊ ನಾನು ರಕ್ಷಿತ್ತು ಗೋಧಿ ಬಣ್ಣ ಸಾಧಾರಣ ಮೇಕಟ್ಟು ಆದ್ಮೇಲೆ ಒಡನಾಟ ತುಂಬ ಚೆನ್ನಾಗಿತ್ತು. ಅಟ್ ದಿ ಸೇಮ್ ಟೈಮ್ ಇದನ್ನು ಕೂಡ ನಾವು ಪ್ಯಾಲಲ್ಲಿ ರಕ್ಷಿತ್ತು ಶೂಟ್ ಮಾಡ್ತಾ ಇದ್ರು. ಸೊ ಗೋಧಿ ಬಣ್ಣ ರಿಲೀಸ್ ಆದ್ಮೇಲೆ ಆಲ್ಮೋಸ್ಟ್ ಈ ಫಿಲಮ್ಮು ಪೋಸ್ಟ್ ಪ್ರೊಡಕ್ಷನ್ ಲೆವೆಲಲ್ಲಿ ಇತ್ತು. ಸೊ ಹಂಗಾಗಿ ರಕ್ಷಿತ್ದು ಫಸ್ಟ್ ವೆಂಚರ್ ಇತ್ತು. ಸೊ ಹಂಗಾಗಿ ಫಿಲಮ್ನ ನಾನು ಸೇಫ್ ಆಗಬೇಕು, ಸೊ ಹಾಗಾಗಿ ನಾನು ಹಾಕಿರೋ ಬಂಡವಾಳನ ಸಂಪೂರ್ಣವಾಗಿ ನನ್ನ ಕವರೇಜಸ್ ಆಗಿ ಪ್ರಾಫಿಟ್ ಶೇರಿಂಗ್ ಬೇಕಾದ್ರೆ ಯಾರು ಬೇಕಾದ್ರೂ ತೊಗೊಳ್ಳಿ. ಬಟ್ ಆ ಥರ ಏನಾದರೂ ಒಂದು ಕೊಲಾಬ್ರೇಷನ್ ಮಾಡ್ಬೋದಾ ಅಂತೇಳ್ಬಿಟ್ಟು ರಕ್ಷಿತ್ ಒಂದಷ್ಟೆಲ್ಲ ಆಪ್ಷನ್ಸ್ಗಳು ನೋಡ್ತಾಯಿದ್ರು ಹೊರಗಡೆ. ಸೊ ಆ ಟೈಮಲ್ಲಿ ನಾನು ಪಿಚ್ಚಿನ್ ಆದಾಗ ಸೊ ಕಿರಿಕ್ ಪಾರ್ಟಿ ಬಜೆಟ್ಟು ತುಂಬ ಒಂದು ಕಮ್ಮಿ ಬಜೆಟಲ್ಲಿ ಮಾಡಿದಂಥ ಫಿಲಮು. 2.7 crores ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದಂಥ ಫಿಲಮು. ಸೊ 2.7 crores ರಕ್ಷಿತದ್ದು ಓವರಾಲ್ ಇನ್ವೆಸ್ಟ್ಮೆಂಟ್ ಇತ್ತು. ಸೊ ನಾನು 3 crores ನಾನು ಪೇ ಮಾಡಿ ನಾನು 30% ಸ್ಟೇಕ್ ಹೋಲ್ಡರ್ ಆದೆ ಫಿಲಮಲ್ಲಿ. ಸೊ 30% ಪ್ರಾಫಿಟ್ ಶೇರ್ ಹೋಲ್ಡರ್ ಆದೆ. ಪ್ಲಸ್ ಪ್ರೆಸೆಂಟರ್ ಅಂತ ಹೇಳಿದ್ರೆ ಯೂಶ್ವಲಿ ನಿಮಗೆ ಪ್ರೊಡಕ್ಷನ್ ಕಂಪ್ನಿ ಬೇರೆ ಇರುತ್ತೆ. ಸೊ ಡ್ಯೂರಿಂಗ್ ಪ್ರಮೋಷನ್ ಆ್ಯಂಡ್ ರಿಲೀಸ್ ಟೈಮಲ್ಲಿ ಸೊ ಅವ್ರದ್ದೇನು ಇನ್ವೆಸ್ಟ್ಮೆಂಟ್ ಇರುತ್ತೆ ಆ ಇನ್ವೆಸ್ಟ್ಮೆಂಟ್ನ ಸೇಫ್ ಮಾಡಿ ಸೊ ಎಂಟ್ರ್ ಆಗೋಂಥವ್ರು ಪ್ರಮೋಷನ್ ರಿಲೀಸನ್ನ ನೋಡ್ಕೊಳೋ ಅಂಥವ್ರಿಗೆ ನಾವು ಪ್ರೆಸೆಂಟರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾನಾ ರೀತಿಯಾದ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿರುತ್ತೆ. ಬಟ್ ಜನರಲ್ ಆಗಿ ಹಾಗೆ ಪ್ರೆಸೆಂಟರ್ ಅಂತ ಹೇಳಿದ್ರೆ
he would have taken care of all the investment of that particular films and he will be presenting the film tara. Yes, yes, okay. So hangagi nanu kirik party na Pushkar Films under alli present madid film ishtu collection kelbahuda adu neevu Rakshit avarna kelu Rakshit avarna okay but Kannada industry itihasadalli kammi budget alli maadi control budget alli maadi maximum laabha madadanta ondu film alli ಟಾಪ್ ಫೈವ್ ಫಿಲಮ್ಸ್ ಅಲ್ಲಿ ಅವರನ್ನು ಕೂಡ ಕಿರಿಕ್ ಪಾರ್ಟಿ ನನ್ನ ಥರ್ಡ್ ಫಿಲಮ್ ಹಂಬಲ್ ಪ್ರೊಡಕ್ಷನ್ ನಾಗರಾಜು ನಾಗರಾಜ್ ಸೊ ಡ್ಯಾನಿಶ್ ಸೇಟ್ ಅವತ್ತಿನ ದಿನ ಇಂಟರ್ನೆಟ್ ಅಲ್ಲಿ ಸೆನ್ಸೇಷನ್ ಬಟ್ ಯಾವುದೇ ರೀತಿನೂ ಫೀಚರ್ ಫಿಲಮ್ ಮಾಡಿರಲಿಲ್ಲ ಸೊ ನನ್ನ ಅಪ್ರೋಚ್ ಮಾಡಿದಾಗ ಡ್ಯಾನಿ ಮತ್ತೆ ಸಾದ್ ಅಪ್ರೋಚ್ ಮಾಡಿದ್ರೆ ಈ ಥರ ಒಂದು ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ದೀವಿ ಸೊ ನೀವೇನಾದರೂ ಪ್ರೊಡ್ಯೂಸ್ ಮಾಡ್ಬೋದಾ ಅಂತ ಸೊ ಆಲ್ರೆಡಿ ನಂದಾಗ ಗೋಧಿ ಬಣ್ಣ ರಿಲೀಸ್ ಆಗಿತ್ತು ಕಿರಿಕ್ ಪಾರ್ಟಿ ನಾವು ಪ್ರಮೋಷನ್ಲಿದ್ವಿ ಕಥೆನ ಕೇಳಿದ್ವಿ ಮೀಟ್ ಮಾಡಿ ಕಥೆ ಎಲ್ಲ ಕೇಳಿ ನಾನು ಸುನಿ ನಮ್ಮ ಸಿಂಪಲ್ ಸುನಿ ಒಟ್ಟಿಗೆ ಹೋಗಿದ್ವಿ ನಮಗೆ ಗೊತ್ತಿತ್ತು ಅಂದರೆ ಇದೊಂಥರ ಎಕ್ಸ್ಪೆರಿಮೆಂಟಲ್ ಅಂತ ಫೀಚರ್ ಫಿಲಮ್ ನಾವೇನು ಜನರಲ್ಲಾಗಿ ಫಿಲಮ್ ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇರುತ್ತೆ ಓಕೆ ಸಾಂಗ್ಸ್ ಇರಬೇಕು ಬೇರೆ ಸಪ್ರೇಟ್ ಕಾಮಿಡಿಯನ್ಸ್ ಇರಬೇಕು ಅಥವಾ ಈ ಥರ ಏನೋ ಒಂದು ಫ್ರೇಮ್ ಆಫ್ ಡಿಸೈನಿಂಗ್ ಇರಬೇಕು ಅಂತ ಸೊ ಅದನ್ನೆಲ್ಲ ಬ್ರೇಕ್ ಮಾಡಿ ಒಂದು ಬೇರೆ ರೀತಿ ಕಥೆನೇ ಇದ್ದಿದ್ದು ನಾನು ಹೇಳಿದೆ ಡ್ಯಾನಿಗೆ ಅಂದರೆ ಇದಕ್ಕೆ ನಾವು ಎಕ್ಸ್ಟ್ರೀಮ್ಲಿ ಬೇರೆ ಫಿಲಮ್ ಥರ ಬಜೆಟಿಂಗ್ ಹೋಗೋಕ್ಕಾಗೋದಿಲ್ಲ ಒಂದು ಕಾಂಪ್ಯಾಕ್ಟ್ ಬಜೆಟಲ್ಲಿ ನಾವು ಇದನ್ನು ಮಾಡಿದ್ರೆ ರಿಸ್ಕ್ ತೊಗೊಬೋದು ಅಂತ ನಾವು ಶುರು ಮಾಡಿದಂಥ ಫಿಲಮ್ಮು ಎಕ್ಸ್ಪೆರಿಮೆಂಟ್ ಹೌದು ಎಕ್ಸ್ಪೆರಿಮೆಂಟು ಸೊ ಫಾರ್ಚುನೇಟ್ಲಿ ನಾವು ಒಳ್ಳೆ ಫಿಲಮ್ ಮಾಡಿದ್ವಿ ಅದಾದಮೇಲೆ ನಾನು ರಿಲೀಸ್ಗಿಂತ ಮುಂಚೆನೆ ಅವತ್ತಿನ ದಿನ 2018 ಫಿಲಮ್ ನಾನು ರಿಲೀಸ್ ಮಾಡಿದ್ದು ಸೊ ಕನ್ನಡ ಇಂಡಸ್ಟ್ರಿಗೆ ಯಾವುದು ಡಿಜಿಟಲ್ OTT ಪ್ಲಾಟ್ಫಾರ್ಮ್ಗಳು ಬಂದಿರಲಿಲ್ಲ ಅಮೆಝಾನ್ ಆಗಲಿ ಬೇರೆ ಯಾವುದು ಬಂದಿರಲಿಲ್ಲ ಸೊ ನಾನು ಡ್ಯಾನಿ ಬಾಂಬೆಗೆ ಹೋಗಿ ಒಂದು 3-4 days ಸ್ಪೆಂಡ್ ಮಾಡಿದ್ವಿ ಅಮೆಝಾನ್ ಕಂಪ್ನಿಯವ್ರನ್ನ ಮೀಟ್ ಮಾಡೋದಕ್ಕೆ ಸೊ ಆ ಅಪ್ರೋಚ್ ಎಲ್ಲ ತೊಗೊಂಡು ಸೊ ಅವ್ರಿಗೆ ಫಿಲಮ್ನ ತೋರಿಸಿದ್ವಿ ಇನ್ಫ್ಯಾಕ್ಟ್ ಫಿಲಮ್ ತೋರಿಸಿದ ಮೇಲೆ ಅವರು ಓಕೆ ನಾವು ಕನ್ನಡ ಕಂಟೆಂಟ್ನ ಇದ್ರವರೆಗೂ ಮಾಡಿಲ್ಲ ಸೊ ದಿಸ್ ವಿಲ್ ಬಿ ಅವರ್ ಫಸ್ಟ್ ಡೆಬ್ಯೂ ಇನ್ ಕನ್ನಡ ಅಂತ ಓ ಹೌದಾ ಅಮೆಝಾನ್ ಪ್ರೈಮ್ಗೆ ಹೌದು ಇದೇ ಮೊದಲ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಸೊ ಹಂಗಾಗಿ ಅಲ್ಲಿಂದ ಶುರುವಾದಂಥ ಜರ್ನಿ ಹಂಬಲ್ ಪ್ರೊಡ್ಯೂಷನ್ ಸೊ ರಿಲೀಸ್ಗಿಂತಾನೆ ಮುಂಚೆ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ನಾವು ಸೇಫ್ ಆಗಿದ್ವಿ ಸೊ ಅದಾದ್ಮೇಲೆ ರಿಲೀಸು ಕ್ಯಾಂಪೇನಿಂಗ್ ಎಕ್ಸ್ಟ್ರಾಡಿನರಿ ಇತ್ತು ಸೊ ನಾವೇನು ಬಂಡವಾಳ ಹಾಕಿದ್ವಿ ನಾವು ಅದಕ್ಕಿಂತ ಬೆಟರನ್ನೇ ನಾವು ಲಾಭ ಮಾಡಿದ್ವಿ ನನಗೇನು ಖುಷಿ ಅಂತ ಹೇಳಿದ್ರೆ ಏನೆಲ್ಲ ಒಂದಷ್ಟು ಫಿಲಮ್ಸ್ಗಳು ಮಾಡಿದ್ದೀವಿ ಎಲ್ಲ ಔಟ್ ಆಫ್ ದಿ ಬಾಕ್ಸನ್ನೇ ಮಾಡಿರ್ತೀವಿ ಹೊಸ ಪ್ರಯತ್ನಗಳು ಮಾಡಿರ್ತೀವಿ ಅವಲನ್ನು ಕೂಡ ಅದು ಖುಷಿ ಇದೆ ಕಥೆಯೊಂದು ಶುರುವಾಗಿದೆ ನಾನು ಫಿಲಮ್ ಮಾಡಿದೆ ನಾನು ರಕ್ಷಿತ್ ಜೊತೆಯಾಗಿ ಮಾಡಿದಂಥ ಫಿಲಮ್ಮು ಇನ್ಫ್ಯಾಕ್ಟ್ ಹಂಬಲ್ ಪ್ರೊಡ್ಯೂಷನ್ ಕೂಡ ನಮ್ಮ ಹೇಮಂತ್ ರಾವ್ ಡೈರೆಕ್ಟರ್ ಅವರನ್ನು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಇದ್ದರು ರಕ್ಷಿತ್ ಪ್ರೊಡ್ಯೂಸರ್ ಇದ್ದ ಸೊ ನಾವು 3 ಜನ ನಾನು ಹೇಮಂತ್ ರಕ್ಷಿತ್ ಸೇರ್ಕೊಂಡು ಮಾಡಿದ್ದು ಒಂದು ಫಿಲಮ್ ಹಂಬಲ್ ಪ್ರೊಡ್ಯೂಷನ್ ನಾಗರಾಜು ಇನ್ನೊಂದು ಫಿಲಮ್ಮು ಭೀಮಸೇನಾಳ ಮಹಾರಾಜ ಅಲ್ಲಿದೆ ಸೊ ಅದನ್ನು ನಾವು ಒಟ್ಟಿಗೆ ಮಾಡಿದ್ವಿ ಕಥೆಯೊಂದು ಶುರುವಾಗಿದೆ ನಾನು ರಕ್ಷಿತ್ ಮಾಡಿದಂಥ ಫಿಲಮು ಸೆನ್ನಾ ಹೆಗ್ಡೆ ಅಂತ ಡೈರೆಕ್ಟರು ದಿಗಂತ್ ಸ್ಟಾರ್ಕೆಸ್ಟಲ್ಲಿದ್ದ ಹೆಣ್ಮಗಳು ಸೆನ್ನಾ ಹೆಗ್ಡೆ ಇಲ್ಲ ಅವನು ಹುಡುಗನೇ ಅವನು ಸೊ ಈ ಫಿಲಮ್ ಆದಮೇಲೆ ಇನ್ಫ್ಯಾಕ್ಟ್ ರೀಸೆಂಟಾಗಿ ನಾನು ಇನ್ನೊಂದು ಫಿಲಮ್ ಸೆನ್ನಾ ಹೆಗ್ಡೆ ಜೊತೆ ಮಾಡಿದೆ ಮಲಯಾಳಂಲ್ಲಿ ತಿಂಗಳ ಅಷ್ಟ ನಿಶ್ಚಯ ಅಂತ ಸೊ ಅದಕ್ಕೆ 2 ಸ್ಟೇಟ್ ಅವಾರ್ಡ್ ಬಂದಿದೆ ಹೌದು ನಾನಿಂದ ರಾವಲಿ ಅಂಬಲ್ತಿ ಪೋಯಿನಿ ಪಿನ್ನ ಅಡತೋಲಂ ಶಬರಿಮಲಕ್ಕೆ ಹೋಗೋಣ ವಿಚಾರಿಕೊಂಡು ಅದು ಸೋನಿ ಲೈವ್ಗೆ ಇಯರ್ ಆಯಿತು ಮೊನ್ನೆ October 23rd ಸೋನಿ ಲೈವಲ್ಲಿ ಹೌದು ಸೊ ಸೋನಿ ಲೈವಲ್ಲಿ ಸೆಕೆಂಡ್ ಮಲಯಾಳಂ ಫಿಲಮ್ ಅದು ಅದೊಂದು ಹೆಮ್ಮೆ ಇದೆ ಬೇಸಿಕಲಿ ಅದಕ್ಕೆ ಬೆಸ್ಟ್ ಸ್ಟೋರಿ ಆ್ಯಂಡ್ ಸೆಕೆಂಡ್ ಬೆಸ್ಟ್ ಫಿಲಮ್ ಅಂತ ಸೊ ನನ್ನ ಒಂದು ಡೆಬ್ಯೂ ಪ್ರೊಡಕ್ಷನಲ್ಲಿ ಇಲ್ಲಿಂದ ಕೇರಳಕ್ಕೆ ಹೋಗಿ ನಾವು ಯೂಶ್ವಲಿ ನಾವು ಮಲಯಾಳಂ ಇಂಡಸ್ಟ್ರಿ ಏನಂತ ಅನ್ಕೊಂತೀವಿ ಅಂತಂದರೆ ವೆನ್ ಇಟ್ ಕಮ್ಸ್ ಟು ಕಂಟೆಂಟ್ ರಿಚ್ ಕಂಟೆಂಟ್ ಸೊ ಕೇರಳ ಇವತ್ತು ಮಲಯಾಳಂ ಇಂಡಸ್ಟ್ರಿ ನಂಬರ್ 1 ಇದೆ ಇಡೀ ಇಂಡಿಯಾದಲ್ಲಿ ಯಾಕೆಂದರೆ ಅಂಥ ಕಂಟೆಂಟ್ಸ್ಕೊಂಡು ಪ್ರೊಡ್ಯೂಸ್ ಮಾಡ್ತಾರೆ ಅವರು ಯುನೀಕ್ ಆಗಿ ಸೊ ಅಂಥ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ನಾವು ಎಂಟರ್ ಆಗಿ ಡೆಬ್ಯೂ ಫಿಲಮಲ್ಲಿ ಬೆಸ್ಟ್ ಸ್ಟೋರಿ ಗೆದ್ದು ಸೆಕೆಂಡ್ ಬೆಸ್ಟ್ ಫಿಲಮ್ನ ಗೆದ್ದಿರೋದು ನನಗೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಏನಿಲ್ಲ ಬಹಳ ಅಭಿನಂದನೆ ಹೇಳ್ಬೇಕು ನಾವೆಲ್ಲರೂ ಸ್ನೇಹಿತರೆ ಯಾಕಂದ್ರೆ ಸಿ ಕೆಲವರು ಅನ್ಕೋಬಹುದು ಮಲಯಾಳ ಮಲಯಕಪ್ಪ ಮಾಡ್ತೆ ಕನ್ನಡದಲ್ಲೇ ಮಾಡು ಅಂತ ನಾವು ಮಾತಾಡ್ಬೋದು ಆದರೆ ಒಬ್ಬ ಕನ್ನಡಿಗ ಅಚ್ಚ ಕನ್ನಡಿಗ ನಿರ್ಮಾಪಕರು ಮಲಯಾಳಂಗೆ ಕಾಲಿಟ್ಟು ತಮ್ಮ ಮೊದಲ ಮಲಯಾಳಂ ಸಿನಿಮಾ ಪ್ರೊಡಕ್ಷನಲ್ಲೇ ಅತ್ಯುತ್ತಮ ಸಿನಿಮಾ ದ್ವಿತೀಯ ಅತ್ಯುತ್ತಮ ಸಿನಿಮಾ ತಗೊಂಡ್ರಲ್ಲ ತುಂಬಾ ದೊಡ್ಡ ವಿಷಯ ಅದು ನೀವು ಆರಿಸಿದ್ದೀರಿ ಅಂತ ಕಂಟೆಂಟ್ ಅಂತ ನನಗೆ ಅನ್ಸುತ್ತೆ ಸರ್ ಅಬ್ಸಲ್ಯೂಟ್ಲಿ ಅದೇ ನೋಡಿ ಆ ಪ್ರಜ್ಞೆ ಸೆನ್ಸ್ ಇರಬೇಕು ನಾಡಿದ್ದು 29th November ಮಂಡೆ CM ಕೇರಳ CM ನನಗೆ ಸ್ಟೇಟ್ ಅವಾರ್ಡ್ ಕೊಡ್ತಿದ್ದಾರೆ ಸೊ ಮಂಡೆ ಮಾರ್ನಿಂಗ್ ಹೋಗ್ತಾ ಇದ್ದೀನಿ ಅವರೆಲ್ಲರೂ ಕನ್ನಡಿಗರು ಈ ಕನ್ನಡಿಗನಿಗೆ ಒಂದು ಧನ್ಯವಾದ ಹೇಳೋಣ ಅದಾದ್ಮೇಲೆ ಜೀರ್ ಜಿಂಬೆ ಅಂತ ಒಂದು ಫಿಲಮ್ ಮಾಡಿದೆ ಇದು ಕಂಪ್ಲೀಟ್ಲಿ 4 ಸ್ಟೇಟ್ ಅವಾರ್ಡ್ ಗೆದ್ದಿದ್ದೀವಿ ಬೆಸ್ಟ್ ಫಿಲಮ್
ಬೆಸ್ಟ್ ಸ್ಟೋರಿ, ಬೆಸ್ಟ್ ಮ್ಯೂಸಿಕ್ ಅಂಡ್ ಬೆಸ್ಟ್ ಆರ್ಟಿಸ್ಟ್, ಇದಕ್ಕೆ 4 ಸ್ಟೇಟ್ ಅವಾರ್ಡ್ ಬಂತು 2019 ಅಲ್ಲಿ. ಸೊ ಅದೊಂದು ದೊಡ್ಡ ಹೆಮ್ಮೆ. ಜಿರ್ಜಿಂಬೆ ಅನ್ನೋ ಒಂದು ಫಿಲಮು. ಸೊ ಇವಾಗ ಕೇರಳ ಸ್ಟೇಟ್ ಅವಾರ್ಡ್ ಬಂದಿದೆ, ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿದೆ, ನಾರಾಯಣಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಸ್ಟೆಂಟ್ ಇದಕ್ಕೆ. ಸೊ ಹಂಗಾಗಿ ಆಲ್ಮೋಸ್ಟ್ ಇವಾಗ ಸ್ಟೇಟ್ ನ್ಯಾಷನಲ್ ಎಲ್ಲದನ್ನು ಕೂಡ ಅದಾದ್ಮೇಲೆ ಭೀಮಸೇನಾಳ ಮಹಾರಾಜ. ಹೇಗಾದ್ರೂ ಆಗ್ಲಿ ಅವಳಿಗೆ ಜ್ಞಾಪಕ ಬಂದ್ರೆ ಸಾಕು. ಭೀಮಸೇನಾಳ ಮಹಾರಾಜ ಅಮೆಜಾನ್ ರಿಲೀಸ್ ಆಯ್ತು, ಹೋದ ವರ್ಷ ಅಕ್ಟೋಬರ್ ರಿಲೀಸ್ ಆಯ್ತು. ಇನ್ಫ್ಯಾಕ್ಟ್ ನಾವು ಕೋವಿಡ್ಗಿಂತ ಸಾಕಷ್ಟು ಮುಂಚೆ ಮಾಡಿದಂಥ ಫಿಲಮು ಭೀಮಸೇನಾಳ ಮಹಾರಾಜ. ಬಟ್ ಅವನೇ ಶಿವನಾರಾಯಣ ಆದಮೇಲೆ ರಿಲೀಸ್ ಮಾಡಬೇಕಿತ್ತು, ಕೋವಿಡ್ ಸಿಚುವೇಶನ್ ಬಂದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಮೆಜಾನ್ ಅವರು ಒಂದು ಒಳ್ಳೆ ಕಂಟೆಂಟ್ಗೆ ಒಂದು ಬೆಲೆ ಕಟ್ಟಿ ಕೊಂಡ್ಕೊಂಡಂಥ ಫಿಲಮು ಭೀಮಸೇನಾಳ ಮಹಾರಾಜ. ಓಕೆ ಓಕೆ. ಸೊ ಅದೊಂದು ಲೈವ್ ಆಯಿತು. ಓಕೆ. ಟೋಟಲ್ 13 ಸಿನಿಮಾ. ಯಾ, ನನಗೆ ಬಹಳ ಸಂತೋಷ ಆಗೋದು ಏನು ಅಂತಂದರೆ, ಇಲ್ಲಿ ಗಮನಿಸಿದ್ರೆ ಯಾವುದು ಒಂದಿದ್ದ ಹಾಗಿಲ್ಲ. ಅಂದರೆ ಭಾಳ ಜನ ಏನಾಗುತ್ತೆ, ಒಂದು ಯಾವುದೋ ಒಂದು ಯಶಸ್ಸು ಬಂದರೆ ಆ ಯಶಸ್ಸಿನ ಥರನೇ ಇನ್ನೊಂದು ಮಾಡೋಕೆ ಹೋಗ್ತಾರೆ. ಓ ಇದು ಗೆದ್ದಿದ್ದೀವಲ್ಲ, ಇದೇ ಒಂದು ಫಾರ್ಮುಲಾ ಹಾಕಿ ಮೇ ಬಿ ಸ್ಟಾರ್ ಕ್ಯಾಸ್ಟ್ ಚೇಂಜ್ ಮಾಡಿ ಅಂತ ಹೋಗ್ತಾರೆ. ಆದರೆ ನೀವೆಲ್ಲವನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ, ಬಹುತೇಕ ಗೆದ್ದಿದ್ದೀರಿ, ಬಹುತೇಕ ಗೆದ್ದಿದ್ದೀರಿ, ಅದಕ್ಕೆ ನಾವು ಅಭಿನಂದನೆ ಹೇಳಬೇಕು. ಇದು ವಿನಯ್ ರಾಜ್ಕುಮಾರ್ ಜೊತೆ ನಾನು ಮಾಡಿರೋಂಥ ಒಂದು ಫಿಲಮ್ಮು. ಇದು ಟೈಟಲ್ ಬಂದು 10 ಅಂತ, ಬಾಕ್ಸಿಂಗ್ ರಿಲೇಟೆಡ್ ಫಿಲಮ್ ರೆಡಿ ಇದೆ, ರಿಲೀಸ್ ರೆಡಿ ಇದೆ. ಸೊ ಫಿಲಮ್ ರಿಲೀಸ್ ರೆಡಿ ಇದೆ ಫುಲ್ ಕಂಪ್ಲೀಟ್. ಸೊ 10 ಅಂತ ಹೇಳ್ಬಿಟ್ಟು, ಸೊ ಬಾಕ್ಸಿಂಗ್ ರಿಂಗಲ್ಲಿ ನಿಮಗೆ 10 ಕೌಂಟ್ ಆದಮೇಲೆ ಇಫ್ ಯು ಕಾಂಟ್ ಸ್ಟ್ಯಾಂಡ್, ಇಫ್ ಯು ಕಾಂಟ್ ಫೇಸ್ ದಿ ಫೈಟರ್, ಯುವರ್ ಎಂಡ್ ಅಂತ, ದ ಫೈಟ್ ವಿಲ್ ಬಿ ಕನ್ಕ್ಲೂಡೆಡ್ ಅಂತ. ಸೊ ಹಂಗಾಗಿ ಆ ಒಂದು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ವಿನಯ್ ರಾಜ್ಕುಮಾರ್ ಅವರು ಈ ಒಂದು ಪರ್ಟಿಕ್ಯುಲರ್ ಫಿಲಮ್ಗೋಸ್ಕರ ಎಕ್ಸ್ಟ್ರೀಮ್ ಟ್ರಾನ್ಸ್ಫಾರ್ಮೇಷನ್ ಹೋಗಿ ಅವ್ರದ್ದು ಸಿಕ್ಸ್ ಪ್ಯಾಕ್ ಇರ್ಬೋದು, ಇನ್ ರಿಯಲ್ ಆಗಿ ಅವ್ರೇನೋ ಮೋಸ್ಟ್ಲಿ ಬಾಕ್ಸಿಂಗ್ ಕಾಂಪಿಟೇಷನ್ ಹೋಗಿದ್ರೆ ಗೆದ್ದಿದ್ರು ಗೆದ್ದಿದ್ರು ಅಂತ ಅನ್ಸುತ್ತೆ. ಅಷ್ಟು ಮಟ್ಟಕ್ಕೆ ಅವ್ರು ಪ್ರಿಪೇರ್ ಆಗಿದ್ದರು ರಿಯಲ್ ಬಾಕ್ಸಿಂಗ್ ಕೋಚರ್ ಅಂತ. ಹೌದು ಹೌದು, ಆ ಟೈಮಲ್ಲಿ ಅಷ್ಟು ಡೆಡಿಕೇಶನ್ ಮಾಡಿ ಮಾಡಿದಂಥ ಒಂದು ಫಿಲಮ್ 10. ಸೊ ಪ್ರಾಬಬಲಿ ಜನವರಿಯಲ್ಲಿ ರಿಲೀಸ್ ಆಗುತ್ತೆ. ನನಗೆ ಅನ್ಸುತ್ತೆ ಪ್ರತಿ 2 ತಿಂಗಳಿಗೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಈ ಒಂದು ಫೋರ್ಸ್ ನೋಡಿದ್ರೆ 2020 ಲಾಸ್ಟ್ ಇಯರ್ ಏನಾದರೂ ಅಕಸ್ಮಾತ್ ಕೋವಿಡ್ ಸಿಚುವೇಶನ್ ಇಲ್ಲ ಅಂತ ಹೇಳಿದ್ರೆ ಒಂದು ಇತಿಹಾಸ ಕ್ರಿಯೇಟ್ ಆಗಿರೋದು. ಹೈಯೆಸ್ಟ್ ಫಿಲಮ್ ರಿಲೀಸ್ಡ್ ಇನ್ ಕನ್ನಡ ಇಂಡಸ್ಟ್ರಿ ಇತಿಹಾಸ ನನ್ನ ಬ್ಯಾನರ್ ಇರೋದು. ಎಷ್ಟು ಇರ್ತಿತ್ತು? 6 ಇರ್ತಿತ್ತು. ಒಳ್ಳೆ ದಿನ ಬರುತ್ತೆ, ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ. ಅವತಾರ ಪುರುಷ ವಾಪಸ್ಸು ಏನು, ನಾವು ಕೋವಿಡಿಂದ ಎಲ್ಲ ಕಳ್ಕೊಂಡ್ವಿ, ಎಲ್ಲದನ್ನು ಕೂಡ ವಾಪಸ್ ತಂದುಕೊಡೋಂಥ ಒಂದು ಫಿಲಮ್ ಅವತಾರ ಪುರುಷ ಆಗುತ್ತೆ. ಡಿಸೆಂಬರ್ 10 ರಿಲೀಸ್ ಇರೋದು. ಅವತಾರ ಪುರುಷ ಸುನಿ ಅವ್ರ ಜೊತೆ ಮಾಡ್ತಿರೋಂಥ ಒಂದು ಫಸ್ಟ್ ಫಿಲಮ್ಮು. ಇನ್ಫ್ಯಾಕ್ಟ್ ಒಂದು ಏನು ಎಕ್ಸ್ಪೀರಿಯನ್ಸ್ ಏನು ಮಾಡೋದು ಅಂತ ಹೇಳಿದ್ರೆ, ನನ್ನ 2012 ನಾನು 11-12 ನಂದು ಪ್ರೀವಿಯಸ್ ಸ್ಟೋನ್ ಕ್ರಷಿಂಗ್ ಬಿಸ್ನೆಸ್ ಇದ್ದಾಗ ನಾನು ಅನ್ಕೊತಿದ್ದೆ, ಓಕೆ ನನ್ನ ಬಿಸ್ನೆಸ್ನ ನಾನು ಶಿಫ್ಟ್ ಆಗ್ತೀನಿ, ನಾನು ಏನಾದರೂ ಮಾಡಬೇಕು ಅಂತಂದಾಗ ಆಲೋಚನೆಗಳಲ್ಲಿ ಇದ್ದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಎಂಟ್ರ್ ಆಗೋಣ ಅಂತ. ಸೊ ಅವಾಗ 2012 ಅಥವಾ 13 ಸಿಂಪಲ್ ಆಗಿ ಒಂದು ಸ್ಟೋರಿ ಫಿಲಮ್ ರಿಲೀಸ್ ಆಯಿತು. ಸೊ ಫಸ್ಟ್ ಡೇ ಫಸ್ಟ್ ಶೋ ಹೋದಂಥ ಫಿಲಮ್. ತುಂಬ ಚಳಿ ಆಗ್ತಿದೆ ಅಲ್ಲ, ಕೈ ಬಿಡ್ತೀಯಾ? ಹಿಡ್ಕೊಂಡಿರ ಕೈ ಬಿಡ್ತೀಯಾ ಅಂದೆ. ಸೊ ನನ್ನ ಜೀವನದಲ್ಲಿ ನಮ್ಮಂಥವ್ರೂ ಕೂಡ, ಅಂದರೆ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಬಡ್ಜೆಟ್, ಚಿಕ್ಕ ಬಡ್ಜೆಟಲ್ಲಿ ಒಂದು ಫಿಲಮ್ನ ಮಾಡ್ಬೋದು ಅಂತ ಒಂದು ಫಸ್ಟು ಇನ್ಸ್ಪಿರೇಷನ್ ಕೊಟ್ಟಿದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಸುನಿ. ನಾನು ಕೇಳೋ ಪ್ರಕಾರ ಅವತ್ತಿನ ದಿನಕ್ಕೆ ಪ್ರೊಡಕ್ಷನ್ ಬಜೆಟ್ ಒಂದು 50-55 ಲಕ್ಷ ಆ ಥರದ್ರಲ್ಲಿ ಅವರು ಮಾಡಿರೋಂಥ ಫಿಲಮು, ಬಟ್ ಮ್ಯಾಸಿವ್ ಹಿಟ್. ಸೊ ಅವಾಗ ನನ್ನ ಫ್ರೆಂಡ್ ಒಬ್ಬರು ತುಮಕೂರಲ್ಲಿದ್ದಾರೆ, ಸುದರ್ಶನ್ ಅಂತ ಹೇಳ್ಬಿಟ್ಟು, ಅವ್ರು ರೈಟ್ರು, ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ಲು, ಬಟ್ ಅವ್ರಿಗೆ ಹಾಬಿಯಾಗಿ ಬರೆಯ ಹುಚ್ಚು. ಸೊ ನಾನು ಅವರು ಡೈಲಿ ಮೀಟ್ ಮಾಡ್ತಿದ್ವಿ, ಸರ್ವೋದಯ ಫೀಲ್ಡ್ ಅಂತ ಇದೆ. ಸೊ ಅಲ್ಲಿ ಡೈಲಿ ಒಂದು ರೌಂಡು ಎಲ್ಲ ಕೆಲಸ ಆದಮೇಲೆ ಹೋಗಿ 1 ಅವರ್ ಕೂತ್ಕೊಂಡು ಸಿನಿಮಾ ಬಗ್ಗೆ ಚರ್ಚೆ ಮಾಡೋದು, ಆ ಫಿಲಮ್ ಹಿಂಗೆ ಈ ಫಿಲಮ್ ಹಂಗೆ ಅಂತ. ಸೊ ಜಾಸ್ತಿ ನಿರಂತರ ಒಂದು 6-8 ಮಂತ್ಸು ಚರ್ಚೆ ಮಾಡಿದಂಥ ಒಬ್ಬ ವ್ಯಕ್ತಿ ಸುನಿ. ಒಂದು ಫಿಲಮು ಸಿಂಪಲ್ ಆಗಿ ಒಂದು ಸ್ಟೋರಿ. ಸೊ ಹಾಗಾಗಿ ನಾನು ಅಲ್ಲಿಂದನೇ ಒಂದು ಸುನಿ ಬಗ್ಗೆ ಒಂದು ಒಳ್ಳೆ ಇದಿತ್ತು ಅಭಿಪ್ರಾಯ ಇತ್ತು. ಅಟ್ ದಿ ಸೇಮ್ ಟೈಮ್ ಅದಾದಮೇಲೆ ಲೂಸಿಯ ಬಂತು. ಲೂಸಿಯನೂ ಕೂಡ 50-60 ಲಕ್ಷದಲ್ಲಿ ಮಾಡಿದಂಥ ಫಿಲಮು ದೊಡ್ಡ ಮಟ್ಟಕ್ಕೆ ಹಿಟ್ಟು. ಸೊ ಇವೆಲ್ಲ ಫಿಲಮ್ಗಳನ್ನ ನಾವು ಕನ್ಸಿಸ್ಟೆಂಟಾಗಿ ನೋಡಿದಾಗ ನನಗೆ ಅನಿಸಿದ್ದು, ಓಕೆ ನಾನು ಕೂಡ ಹೆಂಗಾದ್ರೂ ಮಾಡಿ ಒಂದು 50-60 ಲಕ್ಷ ಇಟ್ಕೊಂಡ್ರೆ ಒಂದು ಫಿಲಮ್ ಮಾಡ್ಬೋದು ಗುರು ಅನ್ನೋ ಒಂದು ನಂಬಿಕೆ ಹುಟ್ಟಿಸಿದ್ದಂಥ ಒಂದು ಸಂದರ್ಭ ಈ ಫಿಲಮ್ಗಳು. ಸೊ ಅಲ್ಲಿಂದ ಶುರು ಮಾಡಿದ್ದು. ಸೊ ಕೊನೆಗೆ 2016 ಗೋಧಿ ಬಣ್ಣ ರಿಲೀಸ್ ಟೈಮಲ್ಲಿ ನಾನು ಪ್ರಮೋಷನ್ ಮಾಡಬೇಕು ಅಂತಂದಾಗ ಸಾಕಷ್ಟು ನಿರ್ದೇಶಕರು ನಿರ್ಮಾಪಕರುಗಳನ್ನ ಮೀಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಂತಿದ್ದೆ, ಹೆಂಗೆ ಮಾಡೋದು ಏನು ಮಾಡೋದು ಯಾವ್ದು ರೈಟ್ ಸ್ಟ್ರಾಟಜಿ ಅಂತ. ಸೊ ಅವಾಗ ಸುನಿ ಒಡನಾಟ ಜಾಸ್ತಿ ಆಯಿತು. ಸೊ ಯಾಕೆಂದರೆ ಅವ್ರಿಗೆ ಮುಂಚೆನೇ ಸಿಂಪಲ್ ಆಗಿ ಒಂದು ಸ್ಟೋರಿ ರಿಲೀಸ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಉಳಿದವರು ಕಂಡಂತೆ ಬಹುಪರಾಗು. ಸೊ 3 ಫಿಲಮ್ ಅವ್ರು ಪ್ರೊಡಕ್ಷನ್ ಮಾಡಿ ರಿಲೀಸ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಇದರಿಂದ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ತಿಳ್ಕೊಳೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ. ಸೊ ಅವಾಗ ನಾನು, ಗುರು ನನಗೊಂದು ಫಿಲಮ್ ಮಾಡಿಕೊಡು
ಅಂತ ಹೇಳಿ ಅವಾಗ ನಾನು ಕಮಿಟ್ ಆಗಿದ್ದೆ. ಕಮಿಟ್ಮೆಂಟ್ ಗೋಧಿಬಣ್ಣ ರಿಲೀಸ್ಗಿಂತ ಮುಂಚೆ ನಾನು ಅಡ್ವಾನ್ಸ್ ಕೊಟ್ಟು ಸುನಿ ಅವ್ರಿಗೆ ನಾನು ಇದು ಕಮಿಟ್ ಆಗಿದ್ದೆ 2016. ಬಟ್ ನಾವು ರಿಲೀಸ್ ಫಿಲಮ್ ನಾವು ಮಾಡೋಕ್ಕಾಗಿದ್ದು 2019 ಅವತಾರ ಪುರುಷ. ಅದ್ರ ಮಧ್ಯದಲ್ಲಿ ಸುನಿ ಬ್ಯುಸಿ ಇದ್ದರು, ನಾನು ಬ್ಯುಸಿ ಆದೆ. ಸಾಕಷ್ಟು ಕತೆಗಳನ್ನ ಕೇಳ್ತಾ ಇದ್ವಿ, ಇಲ್ಲ ಇನ್ನೂ ಬೆಟರ್ ಕತೆ ಮಾಡೋದು ಅಂತ ಅನಿಸಿತ್ತು. ಸೊ ಕೊನೆಯಲ್ಲಿ ಸುನಿಯವರು ಒಂದು 20-30 ಕತೆ ಹೇಳಿದ್ಮೇಲೆ ಅವ್ರು ಕೊನೆಯಲ್ಲಿ ಒಂದು ಹೇಳಿದ್ದೆ ಇಲ್ಲ ಒಂದು ಮೆಸೇಜ್ ಕಳಿಸಿದ್ರು ನನಗೆ, ಗುರು ನಿನ್ನ ಜೊತೆ ನಾನು ಫಿಲಮ್ ಮಾಡಲ್ಲ ಲೈಫಲ್ಲಿ, ನಿನ್ನ ಸವಾಸ ಬೇಡ ನನಗೆ, ನೀನು ಕತೆ ಹೇಳೋಕ್ಕಾಗಲ್ಲ, ನಾನು ಮಾಡಲ್ಲ ಗುರು, ದಯವಿಟ್ಟು ನೀನು ಅಡ್ವಾನ್ಸ್ ಏನು ಕೊಟ್ಟಿದ್ದೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಮೆಸೇಜ್ ಹಾಕಿದ್ರು. ಅದಕ್ಕೆ ನಾನು ಫೋನ್ ಮಾಡಿದೆ, ಆಯಿತು ಗುರು ಒಂದು ಕೆಲಸ ಮಾಡು, ನನ್ನ ಕತೆನೇ ಹೇಳ್ಬಿಡೋಣ ಏನು ಆಯಿತಾ, ಪ್ರೊಡಕ್ಷನ್ ಡೈರೆಕ್ಟ್ ಪ್ರೊಡಕ್ಷನ್ಗೆ ಹೋಗ್ಬಿಡೋಣ, ನೀನು ಪ್ರಿಪೇರ್ ಮಾಡ್ಕೊ ನೀನು ಶೂಟಿಂಗಿಗೆ ಅಂತ. ಇಲ್ಲ ಇಲ್ಲ ನಾನು ಹಂಗೆಲ್ಲ ಮಾಡೋದಿಲ್ಲ, ನಾನು ಕತೆ ಹೇಳೇ ಹೇಳ್ತೀನಿ, ಇದೊಂದು ಲಾಸ್ಟ್ ಕತೆ ನಿನಗೆ ಹೇಳ್ತಿರೋದು, ಇನ್ನು ಮುಂದಕ್ಕೆ ನಾನು ನಿಂತಿದ್ದೆ ನಿನ್ನ ಸವಾಸ ಬೇಡ ನನಗೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಹೇಳಿದ್ರು, ಗುರು ಇದು ನಾನು ಆ್ಯಕ್ಚುಲಿ ಒಂದು ದೊಡ್ಡ ಮಟ್ಟ ಸ್ಕೇಲಲ್ಲಿ ಮಾಡಬೇಕು, ಒಂದು ವೆಬ್ ಸೀರೀಸ್ ಮಾಡ್ಬೋದು ಒಂದು 7-8 ಎಪಿಸೋಡಲ್ಲಿ ಅಂತ ಹೇಳ್ಬಿಟ್ಟು ಬರ್ದಿರೋ ಅಂತ ಒಂದು ಕತೆ ಅವತಾರ ಪುರುಷ. ವಾಟ್ ಈ ಸಿನಿಮಾದಲ್ಲಿ ಒಂದು ಸೆಕೆಂಡ್ ಬಂದು ಹೋಗ್ತಾನೆ, ಸೆಕೆಂಡ್ ಇರೋ, ಯು ಆರ್ ಸೆಲೆಕ್ಟೆಡ್, ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸೊ ತುಂಬ ಎಂಗೇಜಿಂಗ್. ಒಂದು ಸೀನ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೊಡೋಂಥ ಸಬ್ಜೆಕ್ಟ್ ಇದು. ಸೊ ಇದಿದೆ ನನಗೆ, ಇದನ್ನು ಒಂದು ಪಾರ್ಟಲ್ಲಿ ಮಾಡೋಕ್ಕಾಗೋದಿಲ್ಲ, ಮಾಡಿದ್ರೆ ಎರಡು ಪಾರ್ಟಲ್ಲಿ ಮ್ಯಾಕ್ಸಿಮಮ್ ನ್ಯಾಯ ಒದಗಿಸ್ಬೋದು, ಹೆಂಗೆ ನಿನಗೆ ಅದು ಓಕೆನಾ ಅನ್ನೋ ಒಂದು ಡಿಸ್ಕಷನ್ ಶುರು ಆಯಿತು. ಅಲ್ಲಿಂದ ಶುರು ಕತೆ ಕೇಳಿದ್ವಿ, ಕತೆ ಕೇಳಿ ಎಕ್ಸೈಟ್ ಆಯಿತು. ಸೊ ಎಂಟರ್ಟೈನ್ಮೆಂಟು ಇದೆ, ಬ್ಲ್ಯಾಕ್ ಮ್ಯೂಸಿಕ್ಕು ಇದೆ, ಸೊ ಯಾರನ್ನ ಅಪ್ರೋಚ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಇದು ಅಂತ ಅಂದಾಗ ಶರಣ್ ಸರ್ ನಮ್ಮ ಮೊದಲನೇ ಆಪ್ಷನ್ ಇದ್ದರು. ಸೊ ಶರಣ್ ಸರ್ ಹೋಗಿ ಕತೆನ ನೆರೇಷನ್ ಮಾಡಿದ್ವಿ. ಶರಣ್ ಸರ್ನ ಕೂಡ ಅವತ್ತಿನ ದಿನದಲ್ಲಿ ಏನಾದರೂ ಒಂದು ಯುನಿಕ್ ಆಗಿ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ನೋಡ್ತಾ ಇದ್ದಂಥ ಒಂದು ಕಾಲ, ಭಾಳ ಹಸಿರುವಂಥ ಹೊಸ್ತು ಮಾಡಬೇಕು ಅಂತ. ಹೌದು, ಅಪರೂಪದ ನಟ ಅವರು. ಸೊ ಶರಣ್ ಸರ್ ಕೇಳಿ ಖುಷಿಪಟ್ಟರು, ಆಯಿತು ನಾನು ಇಮ್ಮಿಡಿಯೇಟ್ ಡೇಟ್ ಕೊಡ್ತೀನಿ ನಿಮಗೆ ಅಂತ ಹೇಳಿ ನಾವು ಆಲ್ಮೋಸ್ಟ್ 2018 ಎಂಡ್ಗೆ ಅವ್ರನ್ನ ಅಪ್ರೋಚ್ ಮಾಡಿದ್ದು. ನಮಗೆ 2-3 ಮಂತ್ಸ್ಗೆ ಸರ್ರು ಅವ್ರದ್ದು ಅವೈಲೇಬಿಲಿಟಿ ಇತ್ತು, ಸೊ ಶೂಟ್ ಮಾಡೋಕೆ ಶುರು ಮಾಡಿದ್ವಿ. ಸೊ ಅಲ್ಲಿಂದ ಶುರು ಆದಂಥ ಜರ್ನಿ ಅವತಾರ ಪುರುಷ. ಇನ್ಫ್ಯಾಕ್ಟ್ 2020 ಮೇಗೆ ನಂದು ರಿಲೀಸ್ ಆಗಬೇಕಿತ್ತು ಫಿಲಮು. ಅಲ್ಲಿಂದ ನೋಡಿ ಇವತ್ತು ಬಂದು ಇಲ್ಲಿ ನಿಂತ್ಕೊಂಡಿದ್ವಿ. ನಾನು ಮಾಡಿರೋ ಯಾವ ಫಿಲಮಲ್ಲೂ ನಾನು ರೀಮೇಕ್ ಮಾಡಿಲ್ಲ. ಅದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಗೊತ್ತಿಲ್ಲ ಏನು ಮಾಡ ಹೆಂಗೆ ಅಂತ ಹೇಳ್ಬಿಟ್ಟು ನಾಳೆ. ಇವಾಗ ಫಾರ್ ಎಕ್ಸಾಂಪಲ್ ನಂದೇ ಮಲಯಾಳಂ ಫಿಲಮ್ ಆಯ್ತಲ್ಲ, ಸೊ ಮಲಯಾಳಂ ಫಿಲಮ್ ನಾನು ಕನ್ನಡಕ್ಕೆ ರಿಮೇಕ್ ಮಾಡ್ತಾ ಇದ್ದೀನಿ. ನಂದೇ ಫಿಲಮ್ನ ರಿಮೇಕ್ ಮಾಡ್ತೀನಿ. ಅವತಾರ ಪುರುಷ ಏನು ಸರಿ ಇಂಗ್ಲೀಷಲ್ಲ ಬರ್ಬಿಟ್ಟಿದ್ದೀರಾ ಏನು ಸರಿ? ಸೊ ಯೂಶಲಿ ಪ್ರಮೋಷನ್ ಅಂತ ಹೇಳಿದ್ರೆ ಅಂತ ಬಂದಾಗ ಒಂದು ಎರಡು ಮೂರು ದಿನದಲ್ಲಿ ಮಾಡೋ ಅಂತ ಒಂದು ಕ್ಯಾಂಪೇನಿಂಗ್ ಇರಬಾರ್ದು ನನ್ನ ಪ್ರಕಾರ. ಸೊ ಜನರಲ್ ಆಗಿ ನಾವು ಮಾಡಂತ ಕ್ಯಾಂಪೇನ್ ಅಲ್ಲ, ಮತ್ತೆ ಒಂದೆರಡು ಮಾತ್ರ ಮಾಡಿ ನಿಲ್ಸೋಂತ ಕ್ಯಾಂಪೇನ್ ಅಲ್ಲ. ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಅವತಾರ ಪುರುಷಕ್ಕೆ ನಾನು ಚೂಸ್ ಮಾಡಿರೋಂತ ಒಂದು ಕ್ಯಾಂಪೇನಿಂಗ್ ಅಂತ ಹೇಳಿದ್ರೆ ನ್ಯೂಸ್ ಚಾನಲ್ ಇರ್ಬೋದು. ಸೊ ಆಲ್ ಫಾರ್ಮೆಟ್ ಆಫ್ ನ್ಯೂಸ್ ಚಾನಲ್ಸ್ ಇರುತ್ತೆ. ನ್ಯೂಸ್ ಪೇಪರ್ ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ಕನ್ನಡಪ್ರಭದಲ್ಲೆಲ್ಲ ಕ್ರಿಯೇಟಿವ್ಸ್ ತೊಗೊಂಡಿದ್ದೆ ಅಂದ್ರೆ ಮೇನ್ ಫ್ರಂಟ್ ಪೇಜು, ನಿಮಗೆ ಸೆಂಟ್ರಲ್ಲಿ ಒಂದು ಶಿವಮನಾರಾಯಣದು ಒಂದು ಗನ್ ಬರೋದು, ನಿಮಗೆ ಪೇಪರ್ ಅಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಪ್ರಜಾವಾಣಿ ಅಂತ ಹೆಡ್ಲೈನ್ ಇರುತ್ತೆ, ಅದ್ರ ಕೆಳಗಡೆ ಸ್ಕೈ ಬಸ್ ಅಂತ ಕರೀತಾರೆ. ಸೊ ಹಾ, ನಿಮಗೆ ಅದು 33x5 ಇರುತ್ತೆ ಅದು ಡೈಮೆನ್ಷನ್ನು. ಸೊ ಅದನ್ನ ನೀವು ಮೋಸ್ಟ್ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನೀವೆಲ್ಲೋ ಬ್ಯಾಕ್ ಸೈಡ್ ಹೋಗಿ ನೀವೆಲ್ಲೋ ಒಂದ್ ಕಡೆ ಕ್ವಾರ್ಟರ್ ಹಾಫ್ ಪೇಜ್ ಕೊಡೋದಕ್ಕಿಂತ ನೀವು 33x5 ಅಲ್ಲೇ ನೀವು ಅಲ್ಲಿ ಹಾಕಿದ್ರೆ ನಿಮ್ಗೆ ಇಡೀ ಮೋಸ್ಟ್ ವಿಸಿಬಲ್ ಅಲ್ಲಿ ಸಿಗುತ್ತೆ. ಸೊ ನ್ಯೂಸ್ ಚಾನಲ್, ನ್ಯೂಸ್ ಪೇಪರ್, ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್, ವೆಬ್ ಕಂಟೆಂಟ್, ನಾನ್ ಫಿಕ್ಷನ್ ಶೋಸ್ಗಳು, ರೇಡಿಯೋ, ವೆಬ್ ಕಂಟೆಂಟ್, ಔಟ್ಸೈಡ್ ಮೀಡಿಯಾ, 2000 ಆಟೋಗಳಿಗೆ ನಮ್ದು ಪಬ್ಲಿಸಿಟಿ ಬೀಳ್ತಿದೆ, ಒಂದು 500 ಬಸ್ಗೂ ಬೀಳ್ತಿದೆ. ಸೊ ಇವೆಲ್ಲ ನೀವು ಮಾಡಿದಾಗ ಏನಂತಂದ್ರೆ ನಿಮಗೆ ಫಸ್ಟ್ ಡೇ ಆಡಿಯನ್ಸ್ನ ನೀವು ಪುಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಡಿಯನ್ಸ್ ಹೊರಡೆ ಬಂದಾದ್ಮೇಲೆ ಈಸಿ, ಯಾಕಂದ್ರೆ ವರ್ಡ್ ಆಫ್ ಮೌತ್ ಸ್ಟ್ರಾಂಗ್ ಆಗಿರುತ್ತೆ. ಹಾ, ಸೊ ಬಟ್ ಅವ್ರನ್ನ ಅಲ್ಲಿ ತನಕ ತರದಿದೆಯಲ್ಲ, ನಿಮ್ಗೆ ಅದು ದೊಡ್ಡ ಚಾಲೆಂಜ್. ಫಿಲಮ್ನ ನಾವು ಮಾಡೋದಕ್ಕೆ ಇಷ್ಟು ನಾವು ಶ್ರಮ ವಹಿಸ್ತೀವಿ, ನಾವು ಪ್ರಮೋಷನ್ ಮಾಡೋದಕ್ಕೂ ಕೂಡ ಅಷ್ಟೇ ಶ್ರಮ ವಹಿಸ್ಬೇಕು, ಬೇಕಾಗತ್ತೆ. ಸಿನ್ಸ್ ಲೈಕ್ ನಾವು ಮಾತಾಡ್ತಿರೋದ್ರಿಂದ ಬೇರೆ ಹೊಸ ಪ್ರೊಡ್ಯೂಸರ್ಸ್ಗಳಿಗೆ ನಾನು ಏನು ಇನ್ಪುಟ್ ಕೊಡ್ಬೋದು ಅಂತ ಹೇಳಿದ್ರೆ ಪ್ರಮೋಷನ್ನ ಇಗ್ನೋರ್ ಮಾಡಿಬಿಡಿ. ಅದು ನೀವು 500,000 ಮಾಡಿ ಅಥವಾ 50,000 ಮಾಡಿ ಅಥವಾ 5 crore ಮಾಡಿ, ಸ್ಟ್ರಾಟಜೈಸ್ ಮಾಡಿ, ಕೂತ್ಕೊಂಡು ವಿಚಾರಗಳನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ನಮ್ಮ ಫಿಲಮ್ದು ಜಾನರ್ ಯಾವುದು, ನಾವು ಯಾವ ವರ್ಗದ ಪರ್ಟಿಕ್ಯುಲರ್ ವರ್ಗನ ನಾವು ಟಾರ್ಗೆಟ್ ಮಾಡಬೇಕು, ಅದು ಮಲ್ಟಿಪ್ಲೆಕ್ಸಾ, ಎ ಸೆಂಟ್ರಾ ಅನ್ನೋದನ್ನು ನೀವು ಕರೆಕ್ಟಾಗಿ ನೀವು ಸಮಾಲೋಚನೆ ಮಾಡಿದಾಗ ನಿಮ್ಮ ದುಡ್ಡು ವೇಸ್ಟ್ ಆಗೋದಿಲ್ಲ. ಸೊ ಮತ್ತು ರೈಟ್ ದುಡ್ಡನ್ನ ಕರೆಕ್ಟ್ ವೇಲಿ ನಾವು ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಆ ಸಮಾಲೋಚನೆ ಸಖತ್ ಇಂಪಾರ್ಟೆಂಟ್. ಇಡೀ ನೀವು ಇಂಡಿಯನ್ ಸಿನಿಮಾ ತೊಗೊಂಡ್ರೆ ಒಂದು ವರ್ಷದಲ್ಲಿ 1,500 ಫಿಲಮ್ಗಳು ಪ್ರೊಡ್ಯೂಸ್ ಆಗ್ತವೆ ಭಾರತದಲ್ಲಿ. ಹಾ, 1,500 ಫಿಲಮಲ್ಲಿ ನಿಮಗೆ ಒಂದು 100 ಫಿಲಮ್ ನೀವು ಎಷ್ಟು ಕೇಳ್ತೀರಾ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ,
ಎಲ್ಲ ಸೇರಿಸಿ ಮಿಕ್ಕಿದೆಲ್ಲ ನಿಮ್ಗೆ ಬರೋದು ಹೋಗೋದು ಗೊತ್ತಾಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಬೇರೆ ಬಿಸ್ನೆಸ್ಗಳಲ್ಲಿ ಹೇಗೆ ನಾವು ಸಕ್ಸಸ್ ರೇಟ್ ಜಾಸ್ತಿ ಇದೆ ಒಂದು 40-50%, ಆ ಥರ ನಾವು ಸಿನಿಮಾನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಬದಲಾವಣೆ ತರಬೇಕು. ಇವಾಗ ಇವಾಗ ಪ್ರೆಸೆಂಟು ನಿಮಗೆ 1-2% ಅಷ್ಟೇ ಇರೋದು, 250 ಫಿಲಮಲ್ಲಿ ನಿಮಗೆ 5 ಫಿಲಮ್ಮು ನಿಮಗೆ ಪ್ರಾಪರ್ ಹಿಟ್ ಆಗ್ಬೋದು ವರ್ಷಕ್ಕೆ, ಮ್ಯಾಕ್ಸಿಮಮ್ 5 ಫಿಲಮ್ ಹಿಟ್ ಆಗುತ್ತೆ, ಮ್ಯಾಕ್ಸಿಮಮ್ಮು 10 ಫಿಲಮ್ಮು ರಿಕವರಿ ಆಗಿರುತ್ತೆ. ಅಲ್ಲಿಗೆ 10 ಫಿಲಮ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಷ್ಟಾಯ್ತು, ನಿಮಗೆ 2-4% ಇರುತ್ತೆ ನಿಮಗೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್. ಮಿಕ್ಕಿದ ಅಷ್ಟು ಜನನೂ ಕೂಡ ಅಸಲು ಕಳ್ಕೊಂತಾರ ಮತ್ತು ಬೈಕೊಂಡು ಹೋಗ್ತಾರೆ. ಸಿನಿಮಾ ಅಂದರೆ ಸರಿ ಇಲ್ಲ. ಸೊ ಹಾಗಾಗಿ ನನಗನ್ಸೋ ಪ್ರಕಾರ ಇದನ್ನು ಇದನ್ನು ಪ್ರಾಪರಾಗಿ ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡಿ, ಇದಕ್ಕೆ ಏನು ಇನ್ಗ್ರೀಡಿಯೆಂಟ್ ಹಾಕಬೇಕು, ಏನು ಹಾಕಬಾರ್ದು. ಅವನು ಒಬ್ಬ ಹೊಸ ನಿರ್ದೇಶಕ ಒಂದು ಫಿಲಮ್ನ ಮಾಡೋಕ್ಕೆ ಬಂದಾಗ ತುಂಬ ಅನಲೈಸ್ ಮಾಡಬೇಕು, ಯಾವ ಥರ ಕತೆ ಮಾಡಿದ್ದಾರೆ, ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ವ ಅಂತ ಅವನಿಗೆ ಅವನಿಗೆ ಅನುಭವ ಇರೋದಿಲ್ಲ. ಬಟ್ ಅನುಭವ ಇರೋರ ಜೊತೆ ಅವನು ಟ್ರಾವೆಲ್ ಮಾಡಬೇಕು. ಸೊ ಆವಾಗಲೇ ಅವನು ಕಲ್ತ್ಕೊಳಕ್ಕೆ ಸಾಧ್ಯ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಗೋಧಿ ಬಣ್ಣ ಶುರು ಮಾಡೋಕ್ಕಿಂತ ಮುಂಚೆ ಹುಚ್ಚುಡುಗುರು ಅಂತ ಒಂದು ಫಿಲಮಲ್ಲಿ ಒಂದು ಚಿಕ್ಕ ಮಟ್ಟಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಫೈನಾನ್ಷಿಯರ್ ಆಗಿ. ಸೊ 1 ಇಯರು ನಾನು ಆ ಫಿಲಮ್ ಜರ್ನಿಯಲ್ಲಿದ್ದೆ. ನಾನು ಆ ಫಿಲಮ್ನ ಕಲ್ತ್ಕೊಳೋದಕ್ಕೆ ಕ್ಯಾಮ್ರಾ ಎಲ್ಲಿರ್ತಿತ್ತು, ಹೋಗಿ ನಾನು ಹಿಂದ್ಗಡೆ ನಿಂತ್ಕೊಂತಿದ್ದೆ ಥ್ರೂ ಔಟ್ ದಿ ಡೇ. ನನಗೆ ಏನಂದ್ರೆ ತಲೆಬಡ ಗೊತ್ತಿಲ್ಲ ಫಿಲಮ್ ಅಂದ್ರೆ ಏನು ಅಂತ. ಸೊ ಆ ಒಂದು ಜರ್ನಿ ನನಗೆ ಓಕೆ ಒಂದು ಫ್ರೇಮ್ ಕೊಡ್ತು ನನಗೆ. ಓಕೆ ಓ ಫಿಲಮ್ ಅಂದರೆ ಹಿಂಗೆ, ಬೆಳಿಗ್ಗೆ ಇಷ್ಟು ಗಂಟೆಗೆ ಶುರು ಆಗುತ್ತೆ, ಕ್ಯಾಮ್ರಾ ಲೈಟ್ಸು ಈ ಥರ ಇಂಥವರೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಅಲ್ಲಿ ಅವತ್ತಿಂದನ ಕಲ್ತಂಥ ಒಂದು ಎಕ್ಸ್ಪೀರಿಯೆನ್ಸು ನನಗೆ ಗೋಧಿ ಬಣ್ಣ ಅಂತ ಒಂದು ಫಸ್ಟ್ ಫಿಲಮ್ ಮಾಡಿದಾಗ ತುಂಬ ಅನುಕೂಲ ಆಯಿತು. ಹಾಂ, ಸೊ ಒಬ್ಬ ಪ್ರೊಡ್ಯೂಸರ್ನು ಕೂಡ ಅವನು ಟೆಕ್ನಿಕಲಿ ಮತ್ತು ಆ ಫ್ರೇಮ್ ಆಫ್ ವರ್ಕ್ ಸಿನಿಮಾದೇನಿರುತ್ತೆ ಅದನ್ನು ತಿಳ್ಕೊಂಡೇ ಅವನ ಫಿಲಮ್ಗೆ ಹೆಜ್ಜೆ ಇಡಬೇಕು ಅನ್ನೋದು ನನ್ನ ಒಂದು ಕ್ರಿಯೇಟಿವ್ ಜಡ್ಜ್ಮೆಂಟ್. ಒಬ್ಬ ಪರ್ಸನ್ಗೆ ಇರಬೇಕು, ಓಕೆ ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು ಒಂದು ಕಾಲು ಇಂಪಾರ್ಟೆಂಟ್ ಮಾರ್ಕ್ ಆಗುತ್ತೆ. ಅದನ್ನು ಅವನು ಕಲ್ತ್ಕೊಳಕ್ಕೆ ಸಾಧ್ಯ. ಒಂದು ಫಿಲಮಲ್ಲಿ ಹೆಂಗೆ ಒಬ್ಬ ಡೈರೆಕ್ಟರ್ ಹಾಕಿನ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರು ಹಿಂಗೆಲ್ಲ ಬರ್ತಾರೆ ಸ್ಟೆಪ್ ಬೈ ಸ್ಟೆಪ್, ಅದೇ ಥರ ಪ್ರೊಡ್ಯೂಸರನ್ನು ಕೂಡ ಒಂದಷ್ಟು ಅನುಭವಗಳನ್ನ ಇಟ್ಕೊಂಡೆ ಅವನ ಬರಬೇಕು. ಭಾಳ ಒಳ್ಳೆ ಮಾತು. ಪುಷ್ಕರ್ ಮಲ್ಲಿಕಾರ್ಜುನಯ್ಯವರ ಆಫೀಸ್ ನೋಡಿದ್ರೆ ತುಂಬ ಇಷ್ಟ ಆಯಿತು, ಸಂತೋಷ ಆಯಿತು. ಥ್ಯಾಂಕ್ ಯು. ಒಂದು ಪಾಸಿಟಿವ್ ವೈಬ್ಸ್ ಕೂಡ ಇದೆ. ಭಾಳ ಜನ ಅಂತಿರ್ತಾರೆ ನಾವು ಒಂದು ಕತೆ ಹೇಳ್ಬೋದು ಅಂತ, ನಿಮಗೆ ಕಮೆಂಟ್ ಹೇಗೆ ಹೇಳಬಹುದಾ ಅಂದರೆ ಕ್ರೈಟೀರಿಯಾ? ನಾನು ಅದಕ್ಕೆ ಎಲ್ಲರಿಗೂ ಕೂಡ ತುಂಬ ಓಪನ್ ಆಗಿ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದೀವಿ, contact@pushkarfilms.com ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಅವ್ರ ಕಥನ ಸಿನಾಪ್ಸಿಸ್ನ ಕಳಿಸ್ಬೋದು. ಸೊ ನಮ್ಮ ಟೀಮ್ ಪ್ರೋಸೆಸ್ ಮಾಡ್ತಾರೆ. ಸೊ ಸಿನಾಪ್ಸಿಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು, ನಾವು ನೋಡ್ತಿರೋಂಥ ಒಂದು ಬಜೆಟಲ್ಲಿದ್ದರೆ ಡೆಫಿನೆಟ್ ಆಗಿ ಬಂದು ನಾನು ಕತೆಗಳು ಸಾಕಷ್ಟು ಕತೆ ಕೇಳ್ತೀನಿ. ತಿಂಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 20 ಕತೆ ಕೇಳಿರ್ತೀನಿ ನಾನು. ಓ, ಅದ್ರ ಮೇಲೆ ಕೇಳೋಕ್ಕಾಗೋದಿಲ್ಲ. ಸೊ ಯೂಶ್ವಲಿ ಏನು ಹೇಳ್ತಾರೆ ಅಂತಂದರೆ ಫೋನ್ ರೆಸ್ಪಾಂಡ್ ಮಾಡೋಲ್ಲ, ಕಾಲ್ ರೆಸ್ಪಾಂಡ್, ಇದನ್ನು ಮೆಸೇಜ್ ರೆಸ್ಪಾಂಡ್ ಮಾಡೋಲ್ಲ ಹೇಳ್ತಾರೆ. ಸೊ ಬಟ್ ನಿಮ್ಗೆ ಅದು ಸ್ಪೇಸೇ ಸಿಗೋದಿಲ್ಲ ನಿಮಗೆ, ಅದಕ್ಕೆ ಅಂತಲೇ ಟೀಮ್ ಇರ್ತಾರೆ. ಸೊ ಯಾವ ಚಾನಲಿಂದ ಬರಬೇಕು ಅದೇ ಚಾನಲಿಂದನೇ ಬಂದ್ರೇ ನಾವು ಫಿಲ್ಟರ್ ಮಾಡೋಕ್ಕೆ ಸಾಧ್ಯ, ಫಿಲ್ಟರ್ ಮಾಡ್ಬೋದು. ಯೂಶ್ವಲಿ ನಾನು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು ಮತ್ತು ಅದು ಇದೆಲ್ಲ ಕಳಿಸಿದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನೀವು ವರ್ಕ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಇವಾಗ ಒಂದೊಂದು ವಾಟ್ಸಪ್ ತೆಗೆದು ನೋಡಿದ್ರೆ ಒಂದು ಮೋಸ್ಟ್ ಒಂದು 2,000 ಬ್ಲಾಕ್ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದು ಕರೆಕ್ಟ್ ಇದರಿಂದನೇ ಬಂದ್ರೇ ಮಾಡೋಕ್ಕಾಗೋದು. ಅದರ್ವೈಸ್ ಐ ಆಮ್ ರಿಯಲಿ ವೆರಿ ವೆಲ್ ಓಪನ್ ಟು ಹಿಯರಿಂಗ್ ಟು ಯಾ ಪಾಸಿಟಿವ್ ಯುವರ್ ರಿಸೀವ್. ಒಂದು 20 ಕತೆ ಕೇಳ್ತೀನಿ ನಾನು, ಪೇಷನ್ಸ್ ಮಾಡಿಕೊಂಡು ಟೆನಿಕಾಸ್ಟ್ ನೈಟಲ್ಲಿ ಒಂದಕ್ಕೆ ಲೈನ್ ಅಪ್ ಮಾಡಿರ್ತೀನಿ ಕತೆ ಬಂದು ಹೇಳೋದಕ್ಕೆ. ಸೊ ಇಲ್ಲ ಅರ್ಲಿ ಮಾರ್ನಿಂಗ್ ಸೆಷನ್ಸ್ ಲೈನ್ ಅಪ್ ಮಾಡಿರ್ತೀನಿ. ಅವಾಯ್ಡ್ ಮಾಡೋ ಆ ಥರ ಇಲ್ಲ, ಆಟಿಟ್ಯೂಡ್ ಎಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಸರ್. ಇವಾಗ ಯಾರು ನಾವು ಕತೆ ಕೇಳಲ್ಲ, ನಾವು ಫೋನ್ನ ಬ್ಲಾಕ್ ಮಾಡಿದ್ರೆ ಪದೇ ಪದೇ ಅವ್ರು ಫೋನ್ ಮಾಡಿದಾಗ ಸರಿ ಇಲ್ಲ ಅನ್ನೋ ಒಂದು ಪದಬಳಕೆ ಇರುತ್ತಲ್ಲ, ಸೊ ಅದು ನಿಮ್ಮ ಜಸ್ಟಿಫಿಕೇಶನ್ ನಿಮ್ಗೆ ಬಿಟ್ಟಿದ್ದು. ಬಹಳ ಅನ್ಕೋಬಹುದು ನಿರ್ಮಾಪಕರಿಗೂ ಕತೆ ಹೇಳಬೇಕು ಅಂತ, ಅಫ್ಕೋರ್ಸ್ ಎಲ್ಲರೂ ಕನಸದು. ಆದರೆ ಒಬ್ಬ ನಿರ್ಮಾಪಕರ ಒತ್ತಡ ಎಷ್ಟಿರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಹುತೇಕರು ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ. contact@pushkarfilms.com ಅಲ್ಲಿ ತಾವು ತಮ್ಮ ಕತೆ ಸಿನಾಪ್ಸಿಸ್ಗಳನ್ನ ಕಳಿಸ್ಬೋದು. ಒಂದು ಟೀಮ್ ಇದ್ದೇ ಇದೆ, ತಾವು ನೋಡಿದ್ರಿ ನೀವೇ. ಮತ್ತೆ ಇನ್ನೊಂದು ಅಂದರೆ ಯಾರೆಲ್ಲ ರೈಟರ್ಸ್ಗಳು ಸಿನಾಪ್ಸಿಸ್ನ ಕಳಿಸ್ತಾರೆ ಅದಕ್ಕಿಂತ ಮುಂಚೆ ನೀವು ರೈಟರ್ಸ್ ಅಸೋಸಿಯೇಷನಲ್ಲಿ ನೀವು ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಆಗಿ ನಿಮ್ಮ ಕತೆನ ನೀವು ದಾಖಲೆ ಮಾಡಿ ಅಲ್ಲಿ. ಸೊ ದಾಖಲೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾಳೆ ನೀವು ಒಂದು 100 ಜನ ಪ್ರೊಡಕ್ಷನ್ ಅಸೋಸಿಯೇಟ್ ಕಳಿಸಿರ್ತೀರ, 100 ಜನ ಪ್ರೊಡ್ಯೂಸರ್ಸ್ಗಳು ಯಾರ್ಯಾರಿಗೋ ಕಳಿಸಿರ್ತೀರ, ಕೆಲವೊಂದ್ಸಲ ಐಡಿಯಾಗಳು ಕದ್ಬಿಡ್ತಾರೆ. ಸೊ ಹಂಗಾಗಬಾರ್ದು ನೀವು, ಹಂಗಾಗಿ ನೀವು ಕತೆನ ರಿಜಿಸ್ಟರ್ ಮಾಡಿಸಿ, ಅದಾದ್ಮೇಲೆ ನೀವು ಅಪ್ರೋಚ್ ಮಾಡಿ ಬೇರೆಯವ್ರಿಗೆ. ಅವಾಗ ಅದು ಆನ್ಲೈನ್ ಇದೆ ಸರ್ ನಿಮಗೆ, ರೈಟರ್ಸ್ ಆಲ್ ಇಂಡಿಯಾ ರೈಟರ್ಸ್ ಅಸೋಸಿಯೇಷನ್ಸ್ ಇರುತ್ತೆ ನಿಮಗೆ. ಹೌದು ಹೌದು. ಸೊ ನಿಮ್ಮಲ್ಲಿ ರಿಜಿಸ್ಟರ್ ಆದರೆ ನಿಮಗೆ ಒಂದು ಕತೆನ ರಿಜಿಸ್ಟರ್ ಮಾಡೋದಕ್ಕೆ 200 ರೂಪಾಯಿ ಅಷ್ಟೇ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಂಟೆಲೆಕ್ಚುಯಲ್ ರೈಟ್ಸ್ ಇರುತ್ತೆ. ಸೊ ನಿಮ್ಮ ಕಥೆನ ಯಾರೋ ಏನೋ ಕದ್ದು ಮಾಡ್ತಾರ ಮಾಡೋಕ್ಕಾಗಲ್ಲ, 100%. ಸೊ ಇದನ್ನೆಲ್ಲ ಪಾಲಿಸ್ಬೇಕು. ನಮ್ಗಳಿಗೆ ಕಥೆ ಹೇಳ್ಬೇಕಾದ್ರೆ ನಾನು ಇದನ್ನ ಒಂದು 2-3 ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮ್ದೇನೋ ನಾವೊಂದು ಏನೋ ಒಂದು ಫಿಲಮ್ ಮಾಡಿರ್ತೀವಿ, ಅವನೊಂದು 3 ತಿಂಗಳಾದ್ಮೇಲೆ ಮೇಲ್ ಕಳಿಸ್ತಾನೆ, ಸರ್ ನಿಮಗೆ 2014 ಅಲ್ಲೋ 2013 ಅಲ್ಲೋ ನಾನು ನಿಮಗೊಂದು ಮೇಲ್ ಹಾಕಿದ್ದೆ,
ನಾನು ಕತೆ ಹೆಂಗೆ ಹೇಳಿದ್ದೆ ಅದೇ ಕತೆ ಅದೇ ಥರ ನೀವೇನೋ ಸ್ವಲ್ಪ ನೀವು ಒಡಾಟ್ ಮಾಡ್ಕೊಂಬಿಟ್ಟೀರಾ ಅಂತ. ಸೊ ಮಾಡಿರಲ್ಲ ನಾ ಹಂಗಿರೋದಿಲ್ಲ ಹಂಗೆ. ಮತ್ತು ಆಲೋಚನೆಗಳು ಯೂನಿವರ್ಸಿಂದ ನಿಮಗೆ ಅಟ್ ಎ ಟೈಮು ಸಾಕಷ್ಟು ಜನಕ್ಕೆ ಬರುತ್ತಂತೆ, ನಿಮಗೆ ಬರ್ತಿರೋದ್ರೆ ನನಗೆ ಬರ್ಬೋದು. ಸೊ ಅದಕ್ಕೆ ಯಾವಾಗ ಒಂದು ದಾಖಲಾತಿ ಇದ್ದಾಗ ಮತ್ತು ಕ್ವಿಕ್ ಟೈಮಲ್ಲಿ ನಾವು ಕೆಲವೊಂದು ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ. ಸೊ ಇವಾಗ ನನಗೆ ಇವಾಗ ಅಲ ವೈಕುಂಠಪುರಂ ಬಂತಲ್ವಾ, ಸೊ ಅದೇ ಥರ ನಂದು ಒಂದು ಥಾಟ್ ಒಂದು ಕತೆ ಇತ್ತು. 2015 ನಾನು ನಮ್ಮ ಹೇಮಂತ್ ರಾವ್ಗೆ ಇರೋಬರ ಟೀಮವ್ರಿಗೆಲ್ಲ ಹೇಳಿದ್ದೆ ಈ ಥರ ಒಂದು ಕತೆ ಇದೆ ಗುರು, ಹಿಂದೂ ಮುಸ್ಲಿಂ ಎಕ್ಸ್ಚೇಂಜ್ ಅಂತ ಹಂಗೆ ಹಿಂಗೆ ಅಂತಲ್ಲ. ನಾನು ಒಳ್ಳೆ ಕತೆ ಬರಿತೀನಿ, ನನಗೆ ಸ್ಟೋರಿ ರೈಟಿಂಗ್ ನನಗೆ ಒಳ್ಳೆ ಸ್ಟೋರಿ ನನಗೆ ಹೋಲ್ಡೇನೆ ಜಾಸ್ತಿ ಕ್ರಿಯೇಟಿವಲ್ಲಿ ಮೋರ್ ದ್ಯಾನ್ ಪ್ರೊಡಕ್ಷನ್, ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಸೊ ಆ ಕಥೆನ ನಾನು ಬರೆದಿರೋವಂಥ ಒಂದು 25 ಕಥೆಯಲ್ಲಿ ಅದು ನಂಬರ್ 1 ಕತೆ ನನಗದು. ಸೊ ಅಲವಿಕುಂಠಪುರಮ್ ನಾನು ಫಿಲಮ್ ನೋಡೋಕೆ ಹೋದಾಗ ನನಗೆ ಎರಡು ರೀತಿ ಒಂದು ಶಾಕು ಒಂದು ಸರ್ಪ್ರೈಸು. ಶಾಕ್ ಏನಂತ ಹೇಳಿದ್ರೆ ಛೇ ನಮ್ಮ ಥೀಮ್ ಹೊರಟೋಯ್ತಲ್ಲ ಗುರು, ನಮ್ಮ ಥೀಮ್ ಹೊರಟೋಯ್ತಲ್ಲ ಅಂತ. ಸರ್ಪ್ರೈಸ್ ಏನಂತಂದರೆ ಈ ಕತೆ ವರ್ಕ್ ಆಯ್ತಲ್ಲ ಅಂತ. ಅಂದರೆ ನಾವು ಅಂದ್ಕೊಂಡಿದ್ದ ಆಲೋಚನೆ ಇವತ್ತಿನ 300 crore ಇವತ್ತು ದೊಡ್ಡ ಮಟ್ಟದ ಹಿಟ್ ಅದು. ಸೊ ಅವಾಗ ನಿಮ್ಗೊಂದು ಜಸ್ಟಿಫಿಕೇಶನ್ ಸಿಗುತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಓಕೆ ನಾನು ಅನ್ಕೊಂತಿರೋ ರೀತಿ ಕರೆಕ್ಟ್ ಅಂತ. ಬಹಳನೇ ಅದ್ಭುತವಾದ ಮಾತು ಹೇಳಿದ್ರು. ಆನ್ಲೈನಲ್ಲಿ ಹುಡುಕಿ ಆಲ್ ಇಂಡಿಯಾ ರೈಟರ್ಸ್ ಅಸೋಸಿಯೇಷನ್ ಸಿಗುತ್ತೆ. ಸೊ ನೀವು ರಿಜಿಸ್ಟರ್ ಮಾಡ್ಬೋದು ಆನ್ಲೈನ್, ಇವಾಗೆಲ್ಲ ಆನ್ಲೈನ್ ಕೆಲ ಬಳಸ್ಕೊಳ್ಳಿ. ಸೊ ಸ್ವಲ್ಪ ಆ ರೀತಿಯ ಪ್ರೋಸೆಸ್ ಮೂಲಕ ಆ ಒಂದು ದಾರಿ ಮೂಲಕ ಬಂದರೆ ಪುಷ್ಕರ್ ಅವ್ರನ್ನ ತಲುಪೋದು ಬಹಳ ಕಷ್ಟ ಏನಲ್ಲ. ಸೊ ಹಾಗಾಗಿ ಸೊ ಬಹಳ ಧನ್ಯವಾದ, ಬಹಳ ಸಂತೋಷ, ನಮ್ಗೆ ಬಹಳ ಖುಷಿ ಆಯಿತು. ನಿರ್ಮಾಪಕರ ಕಚೇರಿ ಒಂದು ಕಾರ್ಪೊರೇಟ್ ಆಫೀಸ್ ಥರ ಇದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.